ನಾನು ಕೂಡ ಕಳೆದ ಒಂದು 4 ತಿಂಗಳಿಂದ ಇಡೀ ರಾಜ್ಯದ ಸಾಕಷ್ಟು ಕ್ಷೇತ್ರಗಳಿಗೆ ಹೋದೆ. ಇವನು ಬಿಜೆಪಿ ಶಾಸಕರಷ್ಟೇ ಅಲ್ಲ, ಬಿಜೆಪಿ ಸಚಿವರು ಇರುವಂತಹ ಕ್ಷೇತ್ರಗಳಲ್ಲಿ ಕೂಡ ಜನ ಮಾತಾಡೋದು. ನಮ್ಮ ಕ್ಷೇತ್ರದಲ್ಲಿ ಇವರೇ ಗೆಲ್ಲಿ, ಆದರೆ ಸಿಎಂ ಮಾತ್ರ ಕುಮಾರಣ್ಣ ಆಗಲಿ. ಒಂದು ಮೊದಲು ಜನರ ಮನಸ್ಸಲ್ಲಿರುವಂಥ ಪಾಸಿಟಿವ್ ಕುಮಾರಸ್ವಾಮಿ ಸಿಎಂ ಆಗಬೇಕಂತ, ಎರಡು ಪಂಚರತ್ನ ಯಾತ್ರೆ ಟೇಕ್ ಆಫ್ ಆದಂಥ ರೀತಿ, ಮೂರನೇದು ಇಡೀ ಜೆ ಡಿ ಎಸ್ ಪಕ್ಷಕ್ಕಿದ್ದಿದ್ದು ಒಂದೇ ಒಂದು ಗೊಂದಲ, ಹಾಸನ ಟಿಕೆಟ್ ವಿಚಾರ. ಮೂರೂ ಕೂಡ ಈಗ ಪಾಸಿಟಿವ್ ಆಗಿದೆ, ರಿಸಲ್ಟ್ ಆಗಬೇಕಾಗಿರೋದಷ್ಟೇ ಲೆಕ್ಕಾಚಾರ. ಇಡೀ ಒಟ್ಟಾರೆ ಚಿತ್ರಣವನ್ನು ನೋಡಿದ್ರೆ ಈ ಪಂಚರತ್ನ ಯಾತ್ರೆ ಆಗಿರ್ಬೋದು, ಕುಮಾರಸ್ವಾಮಿ ಸಿಎಂ ಆಗಬೇಕನ್ನೋ ವೇವ್ ಆಗಿರ್ಬೋದು, ಇದು ನಿಮಗೆಷ್ಟು ಪಾಸಿಟಿವ್ ಆಗುತ್ತೆ? ಖಂಡಿತ ಇವತ್ತು ಹಾಸನ ಜಿಲ್ಲೆಯಲ್ಲೂ ಕೂಡ ಪಂಚರತ್ನ ಕಾರ್ಯಕ್ರಮವನ್ನು ಏನು ಕುಮಾರಣ್ಣವ್ರು ಮಾಡಿದರು, ಭಾಳ ಒಂದು ಅಭೂತಪೂರ್ವ ಪ್ರತಿಕ್ರಿಯೆ ಸಿಕ್ಕಿದೆ. ಇವತ್ತು ರಾಜ್ಯಾದ್ಯಂತ ಮತ್ತು ಎಲ್ಲೋ ಒಂದು ಕಡೆ ರೈತರಿಗೆ ಅನುಕೂಲ ಮತ್ತು ಎಲ್ಲರೂ ಮಹಿಳೆಯರಿಗೂ ಕೂಡ ಎಲ್ಲ ಅನುಕೂಲ ಆಗುತ್ತೆ ಅಂದರೆ ಅದು ನಮ್ಮ ಜಾತ್ಯತೀತ ಜನತಾದಳ ಸರ್ಕಾರ. ಇವತ್ತು ತಮಗೆ ಗೊತ್ತಿರೋಂಗೆ ರೈತ ಸಾಲ ಮನ್ನಾ ಮಾಡಿದರು ಕುಮಾರಣ್ಣವರು, ಅವ್ರದೇ ಅಂತ ಕೊಡುಗೆ ರೈತರ ಮೇಲಿದೆ. ಅಲ್ಲಿ ಅವರು ತಾವೇ ಹೇಳ್ತಿರ್ತಾರೆ ಅವರು ಮಾಧ್ಯಮಗಳಲ್ಲಿ, ನಂದು ತಾಯಿ ಹೃದಯ ಅಂತ. ಅವ್ರಿಗೆ ಹೆಣ್ಮಕ್ಳು ಮತ್ತು ಯಾರೇ ಒಂದು ಕಷ್ಟದಲ್ಲಿರೋರು ನೋಡಿದ್ರೆ ಅವರು ಅವ್ರ ಮನಸ್ಸೇ ಒಂಥರ ಇದು. ನಾನು ಕೂಡ ವೈಯಕ್ತಿಕವಾಗಿ ಅವ್ರನ್ನ ಹತ್ತಿರದಿಂದ ನೋಡಿದ್ದೀನಿ. ಹಾಗಾಗಿ ಖಂಡಿತವಾಗಲೂ ಈ ಸತಿ ನಮ್ಮ ಹಾಸನ ಜಿಲ್ಲೆಯ ಜನತೆ 7-7 ಶಾಸಕರನ್ನು ಕಳಿಸಿ ಕುಮಾರಣ್ಣವ್ರನ್ನ ಖಂಡಿತವಾಗಲೂ ಮುಖ್ಯಮಂತ್ರಿ ಮಾಡೇ ಮಾಡ್ತಾರೆ ಅಂತ ಎಲ್ಲ ಭಾವನೆ ಆಶಾ ಭಾವನೆ ಇದೆ ಸರ್.